ಫ್ರಂಟ್ ಪ್ಯಾಲೇಜ್ನಲ್ಲಿ ರೌಡಿ ಸೀಟ್ಗಳಿಗೆ ನಾಮ ನಿರ್ದೇಶನ, ಏನು ನಮ್ಮ ಸರ್ಕಾರ ಇದೆಯಾ, ಏನು ನಾವು ನಾಮಿನೇಟ್ ಮಾಡಿವ, ಎರಡು ರೌಡಿಗಳನ್ನು ಮಹಾನಗರ ಪಾಲಿಕೆಗೆ ನಾಮ ನಿರ್ದೇಶನ ಮಾಡಿದಂತ ಹೇಳಿದ್ದಾರೆ. 22 ಕೇಸ್ನಲ್ಲಿದ್ದಾರಂತ ಹೇಳಿದ್ದಾರೆ. ಒಂದು ಸಲ ಸೂಟ್ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದನ್ನು ನಾನು ಹೇಳಿರ್ತಕ್ಕಂಥದ್ದಲ್ಲ. This video is sponsored by Mahalakshmi Jewelers, United Hospital, KBN University, Shaheen Group of Institutions, Fine Art Designers, Chulbul Furniture and Lighting, Sparkles International School, MDLE's Premium Cakes and Desserts, and by Ada Stitters. ನಿನ್ನೆ ನಡೆದಿರ್ತಕ್ಕಂತ ಘಟನೆ ಬಗ್ಗೆ ನಾನು ತೊಗರಿ ನೆಟ್ಟೆ ಹೈದಾಗ ಕಲಬುರಗಿ ಜಿಲ್ಲೆಯ ಕೆಲವೊಂದು ಹೊಲಗಳಿಗೆ ಊರುಗಳಿಗೆ ಭೇಟಿ ಕೊಟ್ಟೆ. ಬರ್ತಕ್ಕಂಥ ಸಂದರ್ಭದಲ್ಲಿ ಸಾಯಂಕಾಲ ಆಗಿತ್ತು. ನಾವು ಭೀಮರಾಯ್ ಕೊಳ್ಳೂರವರು ನನ್ನ ಜೊತೆಗಿದ್ದರು. ಅವ್ರ ಮನೆ ಅವ್ರ ಗಾಡಿಯಲ್ಲೇ ಹೋಗಿದ್ದೆ. ಅವ್ರ ಮನೆ ಹೌಸಿಂಗ್ ಬೋರ್ಡ್ ಇರೋದ್ರಿಂದ ಹೌಸಿಂಗ್ ಬೋರ್ಡ್ ಒಳಗಂದೇ ನಾವು ಬಂದೆವು. ಅಲ್ಲೇನಪ್ಪ ಅಂದ್ರೆ ರೋಡ್ ಜಾಮ್ ಆಗಿತ್ತು, ಎಲ್ಲ ಭಾಳಷ್ಟು ಜನ ನಿಂತಿದ್ರು. ನಮಗೂ ಕೂಡ ಏನಪ್ಪ ಅಂದ್ರೆ ಕರೆದಾಗ ಯಾರು ನೋಡಿದ್ ಹೋದಾಗ ಮಾಂತೇಶ್ ಪಾಟೀಲ್ರು ಬಂದಿದ್ರು. ಅವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ರು, ಹಳೆಯ ಸ್ನೇಹಿತರು. ಒಬ್ಬ ಆರೋಪಿ ಬಿಡುಗಡೆ ಆಗಿ ಬಂದಿರ್ತಾನೆ, ಹೋಗಿ ಬಂದು ಕೈ ಕಲಿಸಿ, ನಾವೇನು ಸನ್ಮಾನ ಮಾಡಿಲ್ಲ, ಅವನಿಗೆ ಶೀನು ತಿನ್ನಿಸಿಲ್ಲ, ಮೆರವಣಿಗೆನೂ ಭಾಗವಹಿಸಿಲ್ಲ. ಸೌಜನ್ಯದ ಭೇಟಿ ನಾ ಕೊಟ್ಟೆ. ಅದನ್ನೇ ಒಂದು ದೊಡ್ಡ ಹೈಲೈಟ್ ಆಗಿ ಏನಪ್ಪ ಅಂದ್ರೆ ಇವತ್ತು ಎಲ್ಲ ಟಿ ವಿಯಲ್ಲಿ ಬಂದಿದೆ. ಅದಕ್ಕೆ ನಮ್ಮ ಒಬ್ಬ ಈ ದಕ್ಷಿಣ ಮತ ಕ್ಷೇತ್ರದ ಶಾಸಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಭಾಳ ಹಗುರಾಗಿ ಮಾತನಾಡಿದರೆ. ಒಬ್ಬ ಶಾಸಕನಾದವನಿಗೆ ಮಾತಿನ ಬೆಲೆ ಹಿಡಿತಿರ್ಬೇಕು. ಸುಮ್ಮನೆ ಹಗುರಾಗಿ ಮೈಕ್ ಸಿಕ್ಕಿದಂತ ಮಾತನಾಡೋದು ಸೂಕ್ತ ಅಲ್ಲ. ರೌಡಿಗಳನ್ನು ಬೆಳೆಸಿದವ್ರು ಯಾರು? ಇನ್ನು ಅಲ್ಲಂಪ್ರಭುನ 20 ನಾವು ಶಾಸಕರಾಗಿದ್ದೀವ ದಕ್ಷಿಣ ಮತ ಕ್ಷೇತ್ರದಲ್ಲಿ. ಒಬ್ಬ ಶಾಸಕನಾಗಿ 20 ಒಂದೇ ಮನೆತನದಲ್ಲಿ ಆಡಳಿತ ಮಾಡಿರ್ತಕ್ಕಂಥವ್ರ ಹಸ್ತಕ್ಷೇಪದಿಂದ ರೌಡಿಗಳು ಬೆಳೀತಾರೆ. ಅವರು ಮನಸ್ಸು ಮಾಡಿದ್ರೆ, ಒಬ್ಬ SP ಮನಸ್ಸು ಮಾಡಿದ್ರೆ, ಆಡಳಿತ ಮನಸ್ಸು ಮಾಡಿದ್ರೆ ಯಾರೂ ಬೆಳೆಯೋದಿಲ್ಲ. ಇದ್ರ ಬಗ್ಗೆ ರೌಡಿಗಳನ್ನ ಬೆಳೆಸಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹೋಗಲಿ. ಒಂದು, ಇವತ್ತು ವಿಜಯ ಕರ್ನಾಟಕದಲ್ಲಿ ಫ್ರಂಟ್ ಪ್ಯಾಲೇಜ್ನಲ್ಲಿ ರೌಡಿ ಸೀಟ್ಗಳಿಗೆ ನಾಮ ನಿರ್ದೇಶನ, ಏನು ನಮ್ಮ ಸರ್ಕಾರ ಇದೆಯಾ, ಏನು ನಾವು ನಾಮಿನೇಟ್ ಮಾಡಿವ, ಎರಡು ರೌಡಿಗಳನ್ನು ಮಹಾನಗರ ಪಾಲಿಕೆಗೆ ನಾಮ ನಿರ್ದೇಶನ ಮಾಡಿದಂತ ಹೇಳಿದ್ದಾರೆ. 22 ಕೇಸ್ನಲ್ಲಿದ್ದಾರಂತ ಹೇಳಿದ್ದಾರೆ. ಒಂದು ಸಲ ಸೂಟ್ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದನ್ನು ನಾನು ಹೇಳಿರ್ತಕ್ಕಂಥದ್ದಲ್ಲ. ಇದನ್ನು ಇಲ್ಲಿ ADGP ಅವರು, ನಮ್ಮ ಅಡಲೂಸರು ಶ್ರೀನಿವಾಸ DGP ಅವರು ಅವರೇ ಸ್ವತಃ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಇದು ಈ ಪತ್ರಿಕೆಯಲ್ಲಿ ಪ್ರಿಂಟ್ ಆಗಿದ್ದು. ಇದಕ್ಕೆ ಏನು ಹೇಳ್ತಾರೆ ಅದು ಹೋಗಲಿ. ಮತ್ತು ಭಾಳ ಹಗುರಾಗಿ ಮಾತನಾಡ್ತಾರೆ. ಅಲ್ಲಂಪ್ರಭುರು ವಯಸ್ಸಾಗಿದೆ, ಯಡಿಯೂರಪ್ಪನಿಗೆ ವಯಸ್ಸಾಗಿಲ್ಲ, ಬೇರೆ ನಿಮ್ಮ ಎಲ್ಲ ಲೀಡರ್ಗಳಿಗೆ ವಯಸ್ಸಾಗಿಲ್ಲ. ನಾನು ವಯಸ್ಸಾದವನಿದ್ದರೆ ಈ ರೀತಿ ನಾಮಿನೇಟ್ ಮಾಡ್ತೀನಿ? ಯಾರಿಗೆ ವಯಸ್ಸಾಗಿದೆ, ಯಾರಿಗೆ ತಲೆ ಕಟ್ಟಿದೆ? ಯಾರು ಇವತ್ತು ಜೈಲಿನಲ್ಲಿರಬೇಕು? ಒಬ್ಬ ಮುತ್ಸದ್ದಿ ರಾಜಕಾರಣಿ ಮಾಡಿರ್ತಕ್ಕಂಥ ಕಾರ್ಮಿಕ ಮಂತ್ರಿಯಾಗಿ ಈ ಕ್ಷೇತ್ರದ ಶಾಸಕನಾಗಿರ್ತಕ್ಕಂಥ ಹಿರಿಯ ಮುತ್ಸದ್ದಿ ರಾಜಕಾರಣಿ SK ಕಾಂತಾ ಅವರು ನೇರವಾಗಿ ಆರೋಪ ಮಾಡಿದ್ದಾರೆ. ಈ ಕ್ಷೇತ್ರದ ಶಾಸಕ ಇಲ್ಲಿಗಿಲ್ಲಾಗಿ ಸರ್ಕಾರದಲ್ಲಿರ್ತಕ್ಕಂಥ ಜಾಗವನ್ನು ಕಡಿಮೆ ಇರೋ ದರದಲ್ಲಿ ಆಕ್ಷನ್ ಮಾಡಲಾರ್ದೆ 8 ಕೋಟಿ ರೂಪಾಯಿ ಬಂದು ತುಂಬಿ ತಮ್ಮ ಹೆಸರಲ್ಲೇ ಮಾಡ್ಕೊಂಡಿದ್ದಾನೆ ಅಂಥೇಳಿ, ಅಣ್ಣ ಹೆಸರಲ್ಲೇ ತಮ್ಮ ಹೆಸರಲ್ಲೇ 8 ಕೋಟಿ ಎಲ್ಲಿಂದ ಬಂತು? ಶಾಸಕರೇ, ನಿಮಗೇನಾದರೂ ಬುದ್ಧಿ ಇದ್ದರೆ, ನಿಮ್ಮ 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 ಮನಸ್ಥಿತಿ ಚೆನ್ನಾಗಿದ್ದರೆ ಇದಕ್ಕೆ ಉತ್ತರ ಕೊಡಿ. 8 ಕೋಟಿ ರೂಪಾಯಿ ನೀವು ಇದರಲ್ಲಿ ಎಲೆಕ್ಷನಿಂದ ಮುಂಚೆ ತೋರಿಸಿದ್ರೆ ಎಲ್ಲಿದೆ ಅಂಥೇಳಿ ನೀವು ಆಸ್ತಿ ವಿವರಣೆ ಕೊಟ್ಟಿರ್ತೀರಿ. ಆಸ್ತಿ ವಿವರಣೆಗೆ ಇದು ಹೋಲಿಕೆ ಆಗಬೇಕಲ್ಲ. ನೀವು ಜೈಲಿನಲ್ಲಿರಬೇಕು ಇವತ್ತು. ಏನಾದರೂ ಯಾರಾದರೂ ನಾನೇ ಆಗಲಿ, ಯಾರಾದರೂ ಸಾರ್ವಜನಿಕ ಕೋರ್ಟ್ಗೆ ಹೋದರೆ ನೀನು ಜೈಲಿನಲ್ಲಿರ್ಬೇಕು. ನಾನಲ್ಲ, ನಾನು ಯಾವತ್ತೂ ಕೂಡ 20 ರಾಜಕಾರಣದಿಂದ ಚಿಲ್ಲರ ರಾಜಕೀಯ ಮಾಡಿಲ್ಲ. ಏನೋ ನನ್ನ ಆತ್ಮೀಯ ಸ್ನೇಹಿತ ರಸ್ತೆಯಲ್ಲಿ ನಾನು ಬರುವಾಗ ಹೋಗಿ ಭೇಟಿಯಾಗಿದ್ದೇನೆ. ಸೌಜನ್ಯಕ್ಕಿನ ಒಬ್ಬ ಆರೋಪಿಯನ್ನು ಭೇಟಿಯಾಗಿದ್ದೇನೆ. ಅಪರಾಧಿಗಳನ್ನಲ್ಲ. ಅಪರಾಧಿಯನ್ನು ಎಂದು ಜೈಲಿಗೆ ಹೋಗಿರಬಹುದು, ಎಲ್ಲಿ ಹೋಗಿರೋ, ನಾನು ಇನ್ನೊಂದು ಅಪರಾಧಿಗಳನ್ನು ಪ್ರೋತ್ಸಾಹಿ ಮನುಷ್ಯನೇ ಅಲ್ಲ. ನಾಳೆ ಆರೋಪಿ ಸಾಬೀತು ಮಾಂತೇಶ್ ಪಾಡಿಲ್ಲಾದರೆ ಅವನನ್ನು ಪಕ್ಷದಿಂದ ಉಚ್ಚಾಟ ಮಾಡಿ ಅವನ ಮುಖ ಸಹಿತ ನೋಡ್ಲಿಕ್ಕೆ ಹೋಗೋದಿಲ್ಲ ನಾನು. ಆ ಸಿದ್ಧಾಂತದ ಮೇಲೆ ಇದ್ದವರು ನಾವು. ಒಬ್ಬ ಆರೋಪಿ, ನಿಮ್ಮ ಯಡಿಯೂರಪ್ಪರು ಕೂಡ ಆರೋಪಿ, ಜೈಲಿನಲ್ಲಿ ಇದ್ದು ಬಂದವರು. ಅವನ ಮಗನು ಕೂಡ ಏನಪ್ಪ ಅಂದ್ರೆ 62 PSI ಹಗರಣದ ಕೇಸ್ನಲ್ಲಿ ಅದನ್ನಂತೇಳಿ ಕುಮಾರಸ್ವಾಮಿ ಅವರು ಎಲ್ಲರೂ ಹೇಳಿದ್ದಾರೆ. ಅವನನ್ನು ಯಾಕೆ ಬಿಡ್ತೀರಿ ನೀವು? ಯಾರೋ ದಿವ್ಯ ಹಾಗರಿಗೆ ನಿಮ್ಮ ಲೋಕಸಭಾ ಸದಸ್ಯರುಗಳು ಅಧಿಕಾರದಲ್ಲಿರ್ತಕ್ಕಂಥವ್ರು ಲೆಟರ್ ಕೊಟ್ಟಿದ್ದಂತ ಹೇಳಿದ್ದಾರೆ. ಯಾಕೆ ಅವರನ್ನು ಹೊರಗಿಟ್ಟಿದ್ದೀರಿ? ಯಾರೋ ಒಬ್ಬರು ನಿರಾಪರಾಧಿಯನ್ನು ಕೊಲೆ ಕೇಸ್ನಲ್ಲಿದ್ದಾಗ ಅವನು ಆರೋಪಿ ಆಗ್ತಾನೆ.
ನಾವು ಆರೋಪ ಮಾಡಿರ್ತಕ್ಕಂಥದ್ದು ಸತ್ಯ. ನಮ್ಮ ಪ್ರಿಯಾಂಕಾ ಖರ್ಗೆಯವರು ಕೂಡ ಆರೋಪ ಮಾಡಿರ್ತಕ್ಕಂಥ ನಾನು ಜೊತೆಗಿದ್ದೇನೆ, ಇದನ್ನು ನಾವು ಬಿಡೋದಿಲ್ಲ ಸತ್ಯ. ಆದರೆ ನಾನು ಭೇಟಿಯಾಗಿದ್ದು ಸೌಜನ್ಯದ ಭೇಟಿ, ಆರೋಪಿಯನ್ನು ಭೇಟಿಯಾಗಿದ್ದೇನೆ, ಅಪರಾಧಿನಲ್ಲ. ನಾನು ಇಂಥ ಜೀವನದಲ್ಲಿ ಮಾಡಿದ್ರು ಭಾಳ ಹಗುರವಾಗಿ ಮಾತನಾಡಿದ್ರೆ ಎತ್ತರದಿಂದ ಇರಿ, ದಯಮಾಡಿ ಇಂಥ ಸಣ್ಣ ಸಣ್ಣ ಮಾತುಗಳನ್ನು ಏನಪ್ಪಂದ್ರೆ ಬೆಳೆಸಬೇಡಿ. ಒಳ್ಳೆಯ ರೀತಿಯಿಂದ ರಾಜಕಾರಣ ಮಾಡಿ, ರೌಡಿಗಳನ್ನು ಬೆಳೆಸ್ತಕ್ಕಂಥವ್ರು ನೀವು, ಅಧಿಕಾರದಲ್ಲಿ 20 ವರ್ಷಗಳಿರ್ತಕ್ಕಂಥವ್ರು ನೀವು, ರೌಡಿಗಳನ್ನು ನಾಮಿನೇಟ್ ಮಾಡ್ತಕ್ಕಂಥವ್ರು ನೀವು. ಅಂಥ ರೀತಿಯಿಂದ ಏನಪ್ಪಂದ್ರೆ ಅವ್ರ ಜೊತೆ ಬಾಂಧವ್ಯ ಬೆಳೆಸ್ಕೊಂಡು ನನ್ನ ಬಗ್ಗೆ ಹಗುರಾಗಿ ಮಾತನಾಡೋದು ಸರಿಯಲ್ಲ. ಮೊದಲು ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ ಚೆನ್ನಾಗಿದೆಯಲ್ಲ ನೋಡ್ಕೊಳ್ಳಿ, ಏಕವಚನದಲ್ಲಿ ಮಾತನಾಡೋದು ಸರಿಯಲ್ಲ. This video is sponsored by Mahalakshmi Jewelers, United Hospital, KBN University, Shaheen Group of Institutions, Fine Art Designers, Chulbul Furniture and Lighting, Sparkles International School, MD Lee's Premium Cakes and Desserts, and by Adas Traders.